ಪ್ರೇಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಗೆದ್ದನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಸ್ವಪ್ನ ಸ್ಖಲನ ಅಂತ ಗಂಡು ಮಕ್ಕಳಿಗೆ ಕರೆತೈತೆ. ಸ್ವಪ್ನ ಸ್ಖಲನ ಅಂದರೆ ಏನೋ ಯಾರು ಕೂಡ ಸಂಭೋಗ ಮಾಡಿದಂಗೆ ಅವರು ಹಿಂಗಾಗಿ ವೀರ್ಯ ಹೋಗಿರ್ತೈತೆ. ಧಾತು ವೀರ್ಯ ಅಂದರೆ ಧಾತು ಧಾತು ಹೋಗಿರ್ತೈತೆ. ಸ್ವಪ್ನ ಸ್ಖಲನ ಅಂತ ಅದಕ್ಕೆ ಕನಸಿನೊಳಗೆ ಇದ್ದುಕೊಂಡಾಗ ಕನಸು ಗೊತ್ತಿರೋದಿಲ್ಲ ಅವ್ರಿಗೆ, ಅದು ಕನಸು ಬಿಡ್ತೈತೆ ಅವ್ರಿಗೆ. ಬಿದ್ದು ಅಗರಿ ಅಪ್ಸರಿ ಅಂತ ಹುಡಿ ಅಗರಿ ಭರ್ಜರಿ ಹುಡುಗಿ ಬರ್ತದೆ, ಬಂದು ಇದನ್ನು ಮಾಡಿ ಅಪ್ಕೊಂಡು ಇದನ್ನು ಮುದ್ದಾಡಿ ಇದನ್ನು ಮಾಡ್ತಾರೆ, ಮಾಡಿ ಇವರಿಗೆ ಸ್ಖಲನ ಆಗಿಬಿಡ್ತೈತೆ. ಅಂಥದ್ದು ಅದ್ಭುತವಾದಂಥ ಒಂದು ಸ್ವಪ್ನ ಸ್ಖಲನಕ್ಕೆ ಆಗಬಾರದು ಅಂದರೆ ಒಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೇನೆ ನಾನು. ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕು ಅಂತ ಸಬ್ಸ್ಕ್ರೈಬ್ ಮಾಡಬೇಕು, ನನಗೆ ಲೈಕ್ ಮಾಡಬೇಕು, ಶೇರ್ ಮಾಡಿ ನನಗೆ ಗುರುಪು ತುಂಬಕ್ಕಂತೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನಿಲ್ಲರಿ, ಅಗ್ರಿ ಸರಳ ಐತಿದ್ರು ಪ್ರಕೃತಿ ಮಾತೆ ನಮಗೆ ಕೊಟ್ಟುಬಿಟ್ಟಲ್ಲ, ನಾವು ಅದನ್ನು ಉಪಯೋಗ ತೊಗೊತಾ ಇಲ್ಲ. ನಾವು ತೊಗೋರಿ, ಏನು ಪ್ರಾಬ್ಲಮ್ ಇಲ್ಲ, ತೊಗೋರಿ. ಏನು ಆಲದ ಮರ ನೋಡಿರಲ್ಲ, ಆಲದ ಮರ, ಆಲದ ಮರದ ಬೇರೆ ಹೆಂಗೆ ಹಾಲು ಬರ್ತಾವೆ ಅಂದ್ರೆ ಏನಂದ್ರೆ ಬೇರೆ ಕಟ್ ಮಾಡಿ ಅದಕ್ಕೆ ಓದು ಇದನ್ನಿಟ್ಟು ಬರಬೇಕು ಹಾಲು ಬರೋಂಗ. ಅಥವಾ ಇವನು ಜಡಿ ಬದ್ದಿರ್ತೈತಲ್ಲ ಚುಟ್ಟಿದ್ರೆ ಅಂದ್ರೆ ಹಾಲು ಬರ್ತೈತೆ, ಹಾಲು ಬಾಟ್ಲಾಗ ಹಿಡ್ಕೋಬೇಕು ಅದನ್ನು. ಅದನ್ನು 5 ml ಮಾಡ್ಕೊಳ್ಬೇಕು, ಭಾಳ ಬೇಕ 5 ml. ದೇಶಿ ಹಸುವಿನ ತುಪ್ಪ 1 tbsp ಅದಕ್ಕೆ ಹಾಕೋಬೇಕು. ಹಾಕೊಂಡು ಆನಂತರ 2 tbsp ಜೇನುತುಪ್ಪ ಹಾಕೋಬೇಕು. ಏನು ಹಾಕ್ಕೊಂಡು ಇವುಗಳನ್ನು ಮಿಶ್ರಣ ಮಾಡ್ಬೇಕು, ಮಿಶ್ರಣ ಮಾಡಿ ಸೇವನೆ ಮಾಡಬೇಕು. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಮಾಡಿದರೆ ಭಾಳ ಉತ್ತಮ, ಅಥವಾ ರಾತ್ರಿ ಊಟ ಮಾಡಿ ಮಲ್ಕೊಂಡು ಹೋಗೋದು ಮಾಡಿದ್ರೂ ಅಡ್ಡಿ ಇಲ್ಲ, ಅಥವಾ ದಿನಕ್ಕೆ 2 ಸಾರಿ ಮಾಡ್ತೀವಿ ಅಂದರೆ ಅಡ್ಡಿ ಇಲ್ಲ. ಏನು ರೀ ಈ ಥರ ಮಾಡ್ಕೊತ ಬಂದಿರೋದು ನೀವು 15 ದಿನ ಮಾಡು, ಕನಿಷ್ಠ 15 ದಿನ. ಏನು ಆಲದ ಮರದ ಹಾಲು ಜಡಿ ಬಿದ್ದಿರ್ತೈತಿ, ಬಿಳೆ ಬಿಳ ಬಿಳೆ 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 ಅಂತಾರೆ ಅದಕ್ಕೆ, ಬಿಳಲು ಅಂತಾರೆ, ಜಡಿ ಬಂದು ಫುಲ್ ಥರ ಇರ್ತೈತೆ ಅದು. ಅದರ ಅಂಥದ್ದು ಬೇರೆ ಉಪಯೋಗ ಬರ್ತೈತೆ, ಆ ಬಿಳಲು ಬಿದ್ದಿರ್ತೈತೆ ಅದು, ಅದು ಚೂಟಿ ಹರಿದ್ರಪ್ಪ ಅಂದರೆ ಹಾಲು ಬರ್ತೈತೆ, ಹಾಲು ಹಿಡ್ಕೋಬೇಕು ಅದನ್ನು. ಅದು 5 ml ಆಗ್ಬೇಕು ಅದು ಆ ಹಾಲು. ದಿನ ಪ್ರೆಸ್ ಅಂದರೆ ಭಾಳ ಒಳ್ಳೆಯದು, ಪ್ರೆಸ್ ಮಾಡ್ಕೊಂಡು ಬೆಳಗ್ಗೆ ಹೋಗಿ ಬೆಳಗ್ಗೆ ಪ್ರೆಸ್ ಮಾಡ್ಕೊಂಡು ಹಾಲು ತಂದು 5 ml ಹಾಲು ತರಬೇಕು. 1 ಚಮಚೆ ದೇಶಿ ಹಸುವಿನ ತುಪ್ಪ, 2 ಚಮಚೆ ಜೇನುತುಪ್ಪ ಹಾಕ್ಕೊಂಡು ಮಿಶ್ರಣ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ತೊಗೊಂಡ್ಬಿಡ್ದಪ್ಪ. ಇಷ್ಟು ಮಾಡ್ಕೊತಪ್ಪ 15 ದಿನ, ಭಾಳ ದಿನ ಬೇಕಲ್ಲ, 15 ದಿನ ಮಾಡಿದ್ರೆ ಸಾಕು. ಏನು ಮತ್ತು ಯಾವ ಥರದ್ದು ಅಡ್ಡ ಪರಿಣಾಮ ಇಲ್ಲ, ನೋ ಸೈಡ್ ಎಫೆಕ್ಟ್ ಅಂತಾರಲ್ಲ ಹಂಗೆ, ಯಾವ ಥರದ್ದು ಅಡ್ಡ ಪರಿಣಾಮ ಇಲ್ಲ. ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡಿದ್ರೆ ತಿಳಿಸ್ರಿ, ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗಿ ನಮ್ಮಲ್ಲಿ ಕೆಳಗಡೆ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಇಂಥದ್ದು ಮಾಹಿತಿ ತೊಗೊಂಡು ಭೇಟಿ ಹಾಕಿನಿ. ಮತ್ತು ನಮ್ಮ ಆಶ್ರಮದ ಸ್ಲೋಗನ್ ಐತಲ್ಲ, ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಾಳಿಕೆ ಆಶ್ರಮ. ಮತ್ತು ಇಂಥದ್ದು ಮಾಹಿತಿ ತೊಗೊಂಡು ಭೇಟಿ ಹಾಕಿನಿ. ಅಲ್ಲಿವರೆಗೂ ನನ್ನ ಶರಣಾರ್ಥಿಗಳು.